ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಬಯಸ್ತೀನಿ. ಸೊ ಈ ವ್ಲಾಗಲ್ಲಿ ಅಕಿರಾ ಬರ್ತ್ಡೇ ವ್ಲಾಗ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಸ್, ಇದರಲ್ಲಿ ತುಂಬಾ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ನನ್ನ ಕಸಿನ್ಗೆ ಹೇಳಿದ್ದೆ ವಿಡಿಯೋ ಮಾಡೋದಕ್ಕೆ, ಅವನು ಸರಿಯಾಗಿ ಮಾಡಲಿಲ್ಲ. ಎಷ್ಟಿದೆಯೋ ಅಷ್ಟು ಕ್ಲೀನಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನೇ ನೋಡ್ತಾ ಇದ್ದೀರಾ, ಮಿಡ್ ನೈಟ್ ಕೇಕ್ ಕಟಿಂಗ್ ಮಾಡಿದ್ರಿ ಅಕಿರಾಗೋಸ್ಕರ. ಸೊ ಆ ಸೆಲೆಬ್ರೇಷನ್ ಸಹ ಇದೇ ವ್ಲಾಗ್ ಶೇರ್ ಮಾಡಿದ್ದೀನಿ. ಸೊ ನೈಟ್ ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿಸ್ತಿದ್ದೀವಿ ನಮ್ಮ ಅಕ್ಕಿರಾಗೆ. ಸೊ ಮಿಸ್ ಮಾಡಿದೆ ವಿಡಿಯೋನ ಎಂಡ್ ವರ್ಗೂ ನೋಡಿ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ ಎಣ್ಣೆ ಸ್ನಾನ ಆದಮೇಲೆ ಸೊ ಅಕಿರಾ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ, ಸೊ ಹಾಗೆ ಸಂಜೆ ಪಾರ್ಟಿ ಇತ್ತು. ಹಾಗಾಗಿ ಎಲ್ಲರೂ ರೆಡಿ ಆಗ್ತಿದ್ದೀವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಒಂದು ಫೋಟೋಶೂಟ್ ಮಾಡಬೇಕಾದ್ರೆ ಅಕಿರಾದು. ಸೊ ಇದರಲ್ಲಿ ಬಿಹೈಂಡ್ ಸೀನ್ ಸಹ ನಾನು ಆ್ಯಡ್ ಮಾಡಿದ್ದೀನಿ. ನನಗೆ ಸರಿಯಾಗಿ ಇದರಲ್ಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇರೋದು. ಸೊ ನಮಗೆ ವೀಡಿಯೋಸ್ ಎಲ್ಲ ಬಂದಮೇಲೆ ನಾನು ಅದನ್ನು ಮತ್ತೆ ರೀಅಪ್ಲೋಡ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಇದು ಏನೇನು ಶಾರ್ಟ್ಸ್ ಇದೆಯೋ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ನಾನು ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಒನ್ ಫೋಟೋ ಒನ್ ಸ್ಮೈಲ್ ಕೊಡ್ಸೋದಕ್ಕೆ ಅಕಿರಾ ಫೇಸಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ. ಆ್ಯಂಡ್ ಇಡೀ ಪಾರ್ಟಿ ನಾನು ಅಕಿರಾ ನೆತ್ಕೊಂಡೇ ಇದ್ದೆ. ಸಂಜೆ 6 ಗಂಟೆಯಿಂದ ರಾತ್ರಿ ಮನೆಗೆ ಬರೋವರೆಗೂ 12 ಗಂಟೆವರೆಗೂ ಅಕಿರಾ ನೆತ್ಕೊಂಡಿದ್ದೆ ಆಯಿತು ನನಗಂತೂ. ಸೊ
ಹೇಗಿದೆ ಥೀಮ್ ಆ್ಯಂಡ್ ನನ್ನ ಕಾಸ್ಟ್ಯೂಮ್ ಮತ್ತು ಅಕಿರಾ ಕಾಸ್ಟ್ಯೂಮ್? ನಾನಿಲ್ಲಿ ನಾನು ಅಕಿರಾ ಡ್ಯಾನ್ಸ್ ಮಾಡ್ತಿದ್ದೀವಿ ಇಬ್ಬರು ಫಂಕ್ಷನಲ್ಲಿ. ಸೊ ರೆಡ್ ಗೌನಲ್ಲಿ ಏನು ನೋಡ್ತಾ ಇದ್ದೀರಾ? ಅವಳು ನನ್ನ ತಂಗಿ ಪೂರ್ಣಿ ಅಂತ. ಸೊ ನಾನು ಪೂರ್ಣಿ ಮತ್ತು ಅಕಿರಾ ಮೂರು ಜನಾನು ಡ್ಯಾನ್ಸ್ ಮಾಡ್ತಿದ್ದೀವಿ. ಸೊ ನಾನು ಹುಷಾರಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ, ಮೊದಲೇ ಅಂದರೆ ರೆಡಿಯಾಗಿ ಪಾರ್ಟಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ನಾನು ಎಲ್ಲ ಫೋಟೋ ಸೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ನನಗೆ ಅನ್ನಿಸ್ತಿತ್ತು ಅಕಿರ ಅಳ್ಬೋದು ಅಂತ. ಅದೇ ಒಂದು ಇದರಲ್ಲಿ ನಾನೇನು ಮಾಡಿದೆ, ನಮ್ಮ ಫೋಟೋಶೂಟ್ ಇರ್ಬೋದು, ನಂದು ಫೋಟೋಸ್ ಇರ್ಬೋದು, ಅಕಿರದು ಎಲ್ಲ ನಾನು ಬಿಗಿನಿಂಗಲ್ಲೇ ಮಾಡಿಸ್ಬಿಟ್ಟೆ. ಸೊ ಹಾಗಾಗಿ ಲಾಸ್ಟಲ್ಲಿ ಪಾರ್ಟಿ ಅರ್ಧದಲ್ಲೇ ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾಯ್ತು. ಅಕಿರಾನು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ಲು. ಅದು ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಹೀಗಿತ್ತು ನಮ್ಮ ಅಕಿರಾ ಬೇಬಿಯ ಡೆಕೋರೇಷನ್. ನಾವು ಈ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಕೇಕ್ ಸಹ ನಾನು ಪಿಕ್ಚರ್ ಪೋಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ಎಂಟ್ರಿ, ನಮ್ಮ ಎಂಟ್ರಿ ಅಕಿರಾದು. ಅಲ್ಲಿ ಅದೇನು ಸ್ಮೋಕ್ ಅದೇನಂತಾರೆ ನನಗೆ ಗೊತ್ತಿಲ್ಲ ಸರಿಯಾಗಿ. ಆ್ಯಂಡ್ ಸ್ಪಾರ್ಕಲ್ ಇಟ್ಟಿದ್ರಿ, ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಕಾಸ್ಟ್ಯೂಮ್ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ಹೇಳಬೇಕು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾನು ಎಷ್ಟೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನನ್ನ ಕಸಿನ್ಗೆ ಇದೇ ರೀತಿ ವ್ಲಾಗ್ ಮಾಡಬೇಕು ನೀನು ಅಂತ. ಅವ್ನು ಮಾಡಲೇ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಡಿನ್ನರ್ದು ಏನೂ ವ್ಲಾಗ್ ಮಾಡೇ ಇಲ್ಲ. ಸೊ ಇಷ್ಟು ಮಾತ್ರ ಮಾಡಿದ್ದ ನಾನು ನಮ್ಮ ಫೋಟೋಗ್ರಾಫರ್ ಸರ್ಗೆ ಹೇಳಿದ್ದೀನಿ. ಸೊ ಒಂದು 60-second ಶಾರ್ಟ್ ವಿಡಿಯೋ ಮಾಡಿಕೊಡಿ ನನಗೆ ಅಂತ. ಅವ್ರು ನನಗೆ ಸೆಂಡ್ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ವ್ಲಾಗ್ನ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ರಿಚುನ್ ಎತ್ಕೊಂಡಿದ್ದೀನಿ. ಅಕಿರಾಗೆ ಎಷ್ಟು ಪಾಸಿಟಿವ್ ಆಗೋಯ್ತು ಅಂದರೆ ಇಮಿಡಿಯೇಟ್ ನನ್ನ ಹತ್ರ ಬಂದುಬಿಟ್ರು ಇಲ್ಲಿ. ಚೆನ್ನಾಗಿತ್ತು. ಸೊ ನಮ್ಮ ಎಂಟ್ರಿ ಮಿಸ್ ಮಾಡಿದೆ ನೋಡಿ. ಸಂತೋಷ್ ಪಕ್ಕ ಇದಾರಲ್ಲ, ಅವರಿಬ್ಬರು ಸಂತೋಷ ತಂಗಿ. ಆ್ಯಂಡ್ ಈ ಕಡೆ ಇದಾರಲ್ಲ ನಮ್ಮ ಅತ್ತೆ ಮತ್ತು ನನ್ನ ಅತ್ತೆ ಮಗ. ಅವ್ರು ತುಂಬಾ ಚೆನ್ನಾಗಿತ್ತು. ನೀವೆಲ್ಲರನ್ನೂ ನೋಡಿದ್ದೀರಾ ಪ್ರೀವಿಯಸ್ ವ್ಲಾಗಲ್ಲಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಅಕಿರಾ ಫೋಟೋಸ್ ಮತ್ತು ವೀಡಿಯೋಸ್ ಬರ್ತ್ಡೇದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.